ಬಿಡಬ್ಲ್ಯೂಎಸ್ಎಸ್ಬಿ ಮಾತ್ರ ಅಲ್ಲ, ಬಿಬಿಎಂಪಿಯ ನಿರ್ಲಕ್ಷ್ಯವೂ ಕೂಡ ಆಗಾಗ ಪ್ರೂವ್ ಆಗ್ತಾನೆ ಇರುತ್ತೆ. ಈ ಭಾಗದಲ್ಲಿ ಜನ ಓಡಾಡಕ್ಕೆ ಭಯ ಪಡ್ತಾ ಇದ್ದಾರೆ, ಸಂಚಾಕಾರ ಬರುತ್ತೆ ಅನ್ನೋ ಆತಂಕವನ್ನ ಎದುರಿಸ್ತಾ ಇದ್ದಾರೆ. ಹಾಗಿದ್ರೂ ಕೂಡ ಬಿಬಿಎಂಪಿ ಎಲ್ಲವೂ ಗೊತ್ತಿದ್ದು ಜಾಣ ಕುರುಡನಂತೆ ಪ್ರದರ್ಶನ ಮಾಡ್ತಾ ಇದೆ ಅಥವಾ ವರ್ತನೆ ಮಾಡ್ತಾ ಇದೆ. ಯಾಕಪ್ಪ ಹೀಗೆ ಹೇಳ್ತಾ ಇದ್ದಾರೆ ಅಂದ್ರೆ, ಒಂದು ರಿಪೋರ್ಟ್ ಇದೆ, ನೋಡ್ತಾ ಹೋಗೋಣ. ಬಿಬಿಎಂಪಿ ಅರಣ್ಯ ಇಲಾಖೆಯಿಂದ ನಿರ್ಲಕ್ಷ್ಯ, ರಾಜಭವನ ರಸ್ತೆಯಲ್ಲಿ ಸಂಚರಿಸುವವರೇ ಎಚ್ಚರ, ಬಲಿಗಾಗಿ ತಲೆ ಎತ್ತಿ ನಿಂತಿವೆ ಒಣಗಿದ ಮರಗಳು. ರಾಜ್ಯದಲ್ಲಿ ಮುಂಗಾರು ಮಳೆಯ ಅಬ್ಬರ ಜೋರಾಗಿದೆ. ಮುಂದಿನ ತಿಂಗಳು ಮುಂಗಾರಿನ ಜೊತೆಗೆ ಗಾಳಿಯ ಅಬ್ಬರ ಕೂಡ ಹೆಚ್ಚಾಗುವ ಸಾಧ್ಯತೆ ಇದೆ. ಈ ನಡುವೆ ನಗರದ ಪ್ರಮುಖ ರಸ್ತೆಯಲ್ಲಿ ಸಾಲು ಸಾಲಾಗಿ ಒಣಗಿದ ಬೃಹತ್ ಮರಗಳು ತಲೆ ಎತ್ತಿ ನಿಂತಿದ್ದು ಯಾವಾಗ ಯಾರ ಮೇಲಾದರೂ ಕೂಡ ಏಕಾಏಕಿ ಉರುಳಿ ಪ್ರಾಣಕ್ಕೆ ಕುತ್ತು ತರುವ ಸಾಧ್ಯತೆ ದಟ್ಟವಾಗಿದೆ. ಇನ್ನು ಈ ಒಣ ಮರಗಳ ತೆರವು ಕೆಲಸಕ್ಕೆ ಮಾತ್ರ ಬಿಬಿಎಂಪಿ ಅರಣ್ಯ ಇಲಾಖೆ ಮುಂದಾಗ್ತಿಲ್ಲ. ಹೌದು, ಇದು ರಾಜಭವನದ ಪಕ್ಕದಲ್ಲಿರುವಂತಹ ರಸ್ತೆಯಲ್ಲಿ ಅಪಾಯದ ಮುನ್ಸೂಚನೆ ನೀಡ್ತಾ ಇರುವಂತಹ ಮರಗಳ ದೃಶ್ಯಾವಳಿಗಳು. ಇದೇ ರಸ್ತೆಯಲ್ಲಿ ಕಳೆದ 5 ದಿನಗಳ ಹಿಂದೆ ಭಾರೀ ಗಾತ್ರದ ಮರ ಏಕಾಏಕಿ ನೆಲಕ್ಕುರುಳಿತ್ತು. ಇದರ ಪರಿಣಾಮವಾಗಿ ಅದೇ ಸಮಯದಲ್ಲಿ ಸ್ಥಳದಲ್ಲಿದ್ದಂತಹ ಸಿಟಿ ರಿಸರ್ವ್ ಪೊಲೀಸರು ಹಾಗೂ ಸಾರ್ವಜನಿಕರು ಕೂದಲೆಳೆಯ ಅಂತರದಲ್ಲಿ ಮಿಸ್ ಆಗಿದ್ರು. ಈ ಘಟನೆ ಆದ ಬಳಿಕವೂ ಕೂಡ ಬಿಬಿಎಂಪಿ ಮತ್ತು ಅರಣ್ಯ ಇಲಾಖೆ ಒಣಗಿದ ಮರ ತೆರವು ಮಾಡಲಿಕ್ಕೆ ಮುಂದಾಗಿಲ್ಲ. ದೊಡ್ಡ ಅಪಾಯ ತಪ್ಪಿ ಮುಂದೆ ಇದೇ ರೀತಿ ಅಪಾಯ ಎದುರಾಗಬಹುದು ಅನ್ನುವಂತಹ ಮುನ್ಸೂಚನೆ ಇದ್ರೂ ಅಧಿಕಾರಿಗಳು ಎಚ್ಚೆತ್ತುಕೊಳ್ಳದೆ ಇರೋದು ನಿಜಕ್ಕೂ ಬೇಸರದ ಸಂಗತಿ. ಭಾರಿ ಗಾತ್ರದ ಮರ ಒಂದು ರಸ್ತೆಗೆ ಬಿದ್ದ ಪರಿಣಾಮವಾಗಿ ಭಾರಿ ಅನಾಹುತ ಒಂದು ತಪ್ಪಿದೆ. ಗಮನಿಸ್ತಾ ಇದ್ದೀರಿ, ಸದ್ಯ ರಾಜಭವನ ರಸ್ತೆಯಲ್ಲಿ ಘಟನೆ ಆಗಿರುವಂತದ್ದು. ಸುಮಾರು 12 ಗಂಟೆ ಸುಮಾರಿಗೆ ಭಾರಿ ಗಾತ್ರದ ಹಾಲ್ದ ಮರ, ಅಂದ್ರೆ ರಾಜಭವನದ ಕಾಂಪೌಂಡ್ ನ ಒಳಭಾಗದಲ್ಲಿದ್ದಂತ ಮರ ರಸ್ತೆಗೆ ಏಕಾಏಕಿ ಉರುಳಿದೆ. ಯಾವುದೇ ಗಾಳಿ ಇರಲಿಲ್ಲ, ಮಳೆ ಇರಲಿಲ್ಲ, ಬಟ್ ಆದ್ರೆ ಮರದ ಒಂದು ಭಾಗ ಏಕಾಏಕಿ ರಸ್ತೆಗೆ ಉರುಳಿದಂಥ ಪರಿಣಾಮವಾಗಿ ಈ ಭಾಗದಲ್ಲಿ ಇದ್ದಂಥ 2 ವಾಹನಗಳ ಮೇಲೆ ಸದ್ಯ ಮರ ಬಿದ್ದಿರುವಂಥದ್ದು. ಭಾರೀ ಪ್ರಮಾಣದ ಅಪಾಯ ತಪ್ಪಿದೆ. ಗಮನಿಸ್ತಾ ಇದ್ದೀರಿ, ಸಿಟಿ ರಿಸರ್ವ್ ಪೊಲೀಸ್ ಸಿಆರ್ ಪೊಲೀಸರ ವಾಹನ ಅದೇ ರೀತಿ ಇಲ್ಲಿ ಮತ್ತೊಂದು ಕಾರಿನ ಮೇಲೆ ಬಿದ್ದಿರುವಂಥದ್ದು. ಅದೃಷ್ಟವಶಾತ್ ಅಂದರೆ ವಾಹನದ 2 ವಾಹನದ ಒಳಭಾಗದಲ್ಲಿ ಜನ ಇದ್ರು, ಆದರೂ ಅವ್ರಿಗೆ ಯಾರಿಗೂ ಕೂಡ ಯಾವುದೇ ರೀತಿಯಾದಂಥ ಅಪಾಯ ಆಗಿಲ್ಲ. ಇನ್ನು ಈ ರಸ್ತೆ ನಗರದ ಹೃದಯ ಭಾಗದಲ್ಲಿಯೇ ಇದ್ದು ನಿತ್ಯ ಸಾವಿರಾರು ವಾಹನಗಳು ಓಡಾಟ ಮಾಡ್ತಿವೆ. ಮರಗಳನ್ನು ಸಂಪೂರ್ಣವಾಗಿ ತೆಗೆಯದಿದ್ದರೂ ಎತ್ತರದಲ್ಲಿ ರಸ್ತೆಗೆ ಬಾಗಿರುವಂತಹ ಕೊಂಬೆಗಳನ್ನಾದರೂ ತೆರವು ಮಾಡುವ ಕೆಲಸ ಮಾಡಬೇಕಿದೆ. ಸದ್ಯ ಇಲಾಖೆಯ ನಿರ್ಲಕ್ಷ್ಯದಿಂದ ನಿತ್ಯ ಈ ಭಾಗದ ವಾಹನ ಸವಾರರು ತಮ್ಮ ಪ್ರಾಣವನ್ನು ಕೈಯಲ್ಲಿ ಹಿಡಿದುಕೊಂಡೇ ಓಡಾಡುವ ಭೀತಿಯಲ್ಲಿದ್ದಾರೆ. ಒಟ್ಟಾರೆ ಈ ಬಗ್ಗೆ ಬಿಬಿಎಂಪಿ ಅರಣ್ಯ ಇಲಾಖೆ ಎಚ್ಚೆತ್ತುಕೊಂಡು ಒಣಗಿದ ಮರಗಳನ್ನು ತೆರವು ಮಾಡದಿದ್ರೆ ದೊಡ್ಡ ಅಪಾಯಗಳಿಗೆ ಪಾಲಿಕೆ ನೇರ ಕಾರಣವಾಗಬೇಕಾಗುತ್ತೆ. ರಾಘವ ಮರಿಸ್ವಾಮಿ, ಮೆಟ್ರೋ ಬ್ಯೂರೋ, ಪಬ್ಲಿಕ್ ಟಿವಿ, ಬೆಂಗಳೂರು.